ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಿ, ನೀವು ನೋಡ್ತಿರೋದು ಅಭಿಮಿ ವ್ಲಾಗ್ಸ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಜೊತೆಗೆ ಉಳಿದೆಲ್ಲ ವಿಡಿಯೋಗಳನ್ನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಏನು ಮಾಡ್ತೀವಿ, ಮ್ಯಾಚಿಂಗ್ ಬೇಕು ಅಥವಾ ಡಿಸೈನ್ ಇಷ್ಟ ಆಯಿತು, ಪ್ಯಾಟ್ರನ್ ಇಷ್ಟ ಆಯಿತು ಅಂದ್ಬಿಟ್ಟು ಹಲವಾರು ಆರ್ಟಿಫಿಷಿಯಲ್ ಒಡವೆಗಳನ್ನ ತೊಗೊಂಡ್ಬಿಟ್ಟಿರ್ತೀವಿ. ಅದನ್ನೆಲ್ಲ ಒಂದೆರಡು ಮೂರು ಬಾರಿ ಯೂಸ್ ಮಾಡೋಷ್ಟರಲ್ಲಿ ಏನಾಗುತ್ತೆ, ಪಾಲಿಶ್ ಹೋಗ್ಬಿಡುತ್ತೆ ಅಥವಾ ಅದರ ಒಂದು ಶೈನ್ ಹೋಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ. ಇದನ್ನು ಯಾವ ರೀತಿ ನೀವು ಮನೆಯಲ್ಲಿ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಒಂದು ಅಲ್ಯೂಮಿನಿಯಂ ಫಾಯಿಲ್ನ ತಗೊಂಡಿದ್ದೀನಿ, ಹಾಗೆ ಟೂತ್ಪೇಸ್ಟ್ ಯಾವುದಾದ್ರೂ ತಗೊಳ್ಳಿ, ಜೆಲ್ ಬೇಡ. ಹಾಗೆ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಅಂತೀವಲ್ವ ಅದು. ಮೊದಲು ಒಂದು ಸ್ಪೂನಷ್ಟು ಪೇಸ್ಟ್ನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ಪೂನಷ್ಟು ಸೋಡಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪೇಸ್ಟ್ ರೆಡಿ ಇದೆ. ಇವಾಗ ಬಳೆ ಅಥವಾ ನೀವು ಯಾವುದೇ ಒಂದು ಜ್ಯುವೆಲರಿಗೆ ಇದನ್ನು ಕ್ಲೀನಾಗಿ ಈ ರೀತಿಯಾಗಿ ಹಚ್ಕೋಬೇಕು. ಫುಲ್ ಹಿಂದೆ ಮುಂದೆ ಎಲ್ಲ ಕಡೆ ಕ್ಲೀನಾಗಿ ಅಪ್ಲೈ ಮಾಡಿ. ಇದನ್ನು ಬರೀ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ಗೆ ಮಾತ್ರ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಗೋಲ್ಡ್ಗೆ ಇದು ಕರೆಕ್ಟ್ ಅಲ್ಲ. ಹಾಗೆ ನಾನು ಅಲ್ಯೂಮಿನಿಯಂ ಫಾಯಿಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬಳೆನ ಅದರಲ್ಲಿ ಕ್ಲೀನಾಗಿ ಸುತ್ತಿ ಇಡ್ತಿದ್ದೀನಿ. ಇದನ್ನು ಸುತ್ತಿಬಿಟ್ಟು ಒಂದು 5 ನಿಮಿಷದ ಕಾಲ ಹಾಗೆ ಇಟ್ಟಿರ್ತೀನಿ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಬಿಸಿನೀರನ್ನು ತೊಗೊಂಡಿದ್ದೀನಿ. ಆ ಬಿಸಿನೀರು ಕುದಿಯೋ ಟೈಮಲ್ಲಿ ಈ ಬಳೆನ ಅದರಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಇದು ಒಂದು 5-10 ನಿಮಿಷ ಚೆನ್ನಾಗಿ ಕುದೀಲಿ. ಕುದ್ದಿದ್ದು ಆದಮೇಲೆ ಬಿಸಿ ಇರುತ್ತೆ, ಹುಷಾರಾಗಿ ಹೊರಗಡೆ ತೆಗೆದಿಟ್ಕೊಳ್ಳಿ. ಹೊರಗಡೆ ತೆಗೆದು ಆಗಲೇ ನಾವು ಅಪ್ಲೈ ಮಾಡಿದ ಪೇಸ್ಟು ಸ್ವಲ್ಪ ಮಿಕ್ಕಿರುತ್ತಲ್ವ, ಅದನ್ನು ಅದರಿಂದ ಚೆನ್ನಾಗಿ ಬಳೆಗಳನ್ನ ಕ್ಲೀನ್ ಉಜ್ತಾ ಇದ್ದೀನಿ ವೇಸ್ಟ್ ಬ್ರಷ್ ತಗೊಂಡು. ಹಾಗೆ ಅಲ್ಯೂಮಿನಿಯಂ ಫಾಯಿಲ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಸಹ ನೀವು ಕ್ಲೀನ್ ಮಾಡ್ಬೋದು, ಉಜ್ಬೋದು. ಈ ರೀತಿ ಆದಮೇಲೆ ಕ್ಲೀನ್ ನೀರಲ್ಲಿ ಅದನ್ನು ವಾಶ್ ಮಾಡ್ತಾ ಇದ್ದೀನಿ. ಇವಾಗ ನೀವೇ ನೋಡ್ಬೋದು ಡಿಫ್ರೆನ್ಸು, ಮುಂಚೆ ಹೇಗಿತ್ತು ಇವಾಗ ಯಾವ ರೀತಿಯಾಗಿ ಕ್ಲೀನ್ ಆಗಿದೆ ಅಂತ ನೋಡಿದ್ರಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ. ಧನ್ಯವಾದ.